ವೆಲ್ಕಮ್ ಬ್ಯಾಕ್ ಸಂಪುಟ ಸಮರ ಸಂಪುಟ ಸರ್ಕಸ್ ಅಂತ ನಡೀತಾ ಇದೆ ಇವತ್ತಂತೂ ರಾಜಕೀಯದಲ್ಲಿ ಬಹಳಷ್ಟು ದೊಡ್ಡ ಬೆಳವಣಿಗೆ ಕೂಡ ಹೌದು ಯಾಕೆಂದರೆ ಒಂದು ಕಡೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಇನ್ನೊಂದು ಕಡೆ ದೆಹಲಿಗೆ ಹೋಗೋಕೆ ರೆಡಿಯಾಗಿದ್ದಾರೆ ಲಿಸ್ಟ್ ಅಂತೂ ಕೈಯಲ್ಲಿದೆ ಏನೇನಾಗ್ತಿದೆ ನೋಡೋಣ ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ಹಳಕಟ್ಟಿ ಲೈವ್ ಜಾಯ್ನ್ ಆಗಿದ್ದಾರೆ ವೆಲ್ಕಮ್ ಬ್ಯಾಕ್ ಶ್ರೀನಿವಾಸ್ ಹಳಕಟ್ಟಿ ಒಂದು ಕಡೆ ಬಿಸಿ ತುಪ್ಪ ಹೌದು ಉಳಿಸ್ಕೊಳ್ಬೇಕು ಇನ್ನೊಬ್ಬರನ್ನ ಕರ್ಕೊಂಬರಬೇಕು ಜೊತೆಗೆ ದೆಹಲಿಗೆ ಒಂದು ಪಟ್ಟಿ ತೊಗೊಂಡೋಗ್ಬೇಕು ಇವತ್ತೇನು ನಡೆಯುತ್ತೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಹೇಗೆಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಮುಖ್ಯಮಂತ್ರಿಗಳು ಏನು ಸ್ಟ್ರಾಟಜಿ ಪ್ಲೇ ಮಾಡ್ತಿದ್ದಾರೆ ಹರೀಶ್ ಬೈ ಎಲೆಕ್ಷನ್ ಆದ ಬಳಿಕ ಸಂಪುಟ ವಿಸ್ತರಣೆ ಆಗುತ್ತಾ ಅಥವಾ ಪುನರ್ರಚನೆ ಆಗುತ್ತಾ ಅನ್ನೋ ವಿಚಾರ ಏನಿತ್ತು ಅದು ಇವಾಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಅಂತ ಹೇಳ್ಬೋದು ಅಂದರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಇದಕ್ಕಾಗಿಯೇ ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಅಂದರೆ ಪ್ರಮುಖವಾಗಿ 11:30 ದೆಹಲಿಗೆ ಹೋಗ್ತಕ್ಕಂಥ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಮತ್ತು ಅಮಿತ್ ಶಾ ಅವರನ್ನು ಕೂಡ ಭೇಟಿ ಮಾಡ್ತಾರೆ ಭೇಟಿ ಮಾಡಿ ಸಂಪುಟ ವಿಸ್ತರಣೆ ಮಾಡಬೇಕಾ ಪುನರ್ರಚನೆ ಮಾಡಬೇಕಾ ಅಂತಕ್ಕಂಥ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ ಅಂತಕ್ಕಂಥ ಒಂದು ಮಾತುಗಳು ಬಿಜೆಪಿ ಒಳಗೆ ಕೇಳಿಬರ್ತಾ ಇದೆ ಅಂದರೆ ವಿಸ್ತರಣೆ ಆದರೆ ಯಾರನ್ನೇ ಸಂಪುಟಕ್ಕೆ ಯಾರನ್ನೆಲ್ಲ ಸಂಪುಟಕ್ಕೆ ಸೇರಿಸ್ಕೋಬೇಕು ಅಥವಾ ಪುನರ್ರಚನೆ ಆದರೆ ಯಾರನ್ನ ಸಂಪುಟದಿಂದ ಕೈ ಬಿಡಬೇಕು ಮತ್ತು ಯಾರನ್ನೆಲ್ಲ ಸೇರಿಸ್ಕೋಬೇಕು ಅಂತಕ್ಕಂಥ ವಿಚಾರದ ಬಗ್ಗೆ ಕೂಡ ವರಿಷ್ಠರ ಜೊತೆಗೆ ಚರ್ಚೆ ಮಾಡ್ತಾರೆ ಯಡಿಯೂರಪ್ಪನವರು ಹಾಗಾಗಿನೇ ಕೂಡ ಯಡಿಯೂರಪ್ಪನವರು ಒಂದು ಸಿದ್ಧತೆ ಮಾಡಿಕೊಂಡೇ ಒಂದು ದೆಹಲಿಗೆ ತೆರಳ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಆದರೆ ಕೆಲವೊಂದಿಷ್ಟು ಏನು ನಾವು ಮಂತ್ರಿಗಳು ಆಗಲೇಬೇಕು ಅಂತಕ್ಕಂಥ ಒಂದು ಆಕಾಂಕ್ಷೆಗಳು ಏನಿದ್ದಾರೆ ಅವರಲ್ಲಿ ಒಂದು ಚಿಗುರದ ಕನಸು ಅನ್ನೋ ರೀತಿಯಲ್ಲಿ ಮತ್ತಷ್ಟು ಮಂತ್ರಿ ಆಗ್ತಕ್ಕಂಥ ಕನಸು ಚಿಗುರೊಡೆದಿದೆ ಅಂತ ಹೇಳ್ಬೋದು ಪ್ರಮುಖವಾಗಿ ಪಕ್ಷವನ್ನು ತೊರೆದು ಬಿಜೆಪಿಗೆ ಬಂದು ಇಲ್ಲೇನು ಬೈ ಎಲೆಕ್ಷನ್ ಫೇಸ್ ಮಾಡಿ ಕೆಲವೊಂದು ಜನ ಎಂ ಎಲ್ ಸಿ ಆಗಿದ್ರು ಆಕಾಂಕ್ಷರಾಗಿದ್ರು ಅವ್ರನ್ನು ಕೂಡ ಮಂತ್ರಿ ಮಾಡಬೇಕು ಅಂತಕ್ಕಂಥ ವಿಚಾರ ಯಡಿಯೂರಪ್ಪನವರಲ್ಲಿದೆ ಹೀಗಾಗಿ ಯಡಿಯೂರಪ್ಪನವರು ಅವರಿಗೆ ಭರವಸೆಯನ್ನು ಕೂಡ ಕೊಟ್ಟಿದ್ರು ಎಂ ಟಿ ಬಿ ನಾಗರಾಜ್ ಆಗಿರ್ಬೋದು ಆರ್ ಶಂಕರ್ ಆಗಿರ್ಬೋದು ಮುನರತ್ನ ಆಗಿರ್ಬೋದು ಜೊತೆಗೆ ಬೆಳಗಾವಿಯಿಂದ ಉಮೇಶ್ ಕತ್ತಿ ಅವರನ್ನು ಸೇರಿಸ್ಕೋಬೇಕು ಅಂತಕ್ಕಂಥದ್ದು ಕರಾವಳಿ ಭಾಗದಿಂದ ಸುನೀಲ್ ಕುಮಾರ್ ಅಥವಾ ಅಂಗಾರ ಅವರನ್ನು ಸೇರಿಸ್ಕೋಬೇಕು ಅಂತಕ್ಕಂಥದ್ದು ಚಿತ್ರದುರ್ಗ ದಾವಣಗೆರೆ ಭಾಗದಿಂದ ರೇಣುಕಾಚಾರ್ಯ ತಿಪ್ಪಾರೆಡ್ಡಿ ಚಂದ್ರಪ್ಪ ಅವ್ರನ್ನ ಸೇರಿಸ್ಕೋಬೇಕು ಅಂತಕ್ಕಂಥದ್ದು ಈ ಎಲ್ಲ ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ ಆದರೆ ಪ್ರಮುಖವಾಗಿ ಪುನರ್ರಚನೆ ಆದಲ್ಲಿ ಯಾರನ್ನೆಲ್ಲ ಕೈ ಬಿಡಬೇಕು ಅಂತಕ್ಕಂಥ ವಿಚಾರ ಆಗಿದ್ರೆ ಸಂಪುಟದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಹಿರಿಯ ತಲೆಗಳಿಗೆ ಯಡಿಯೂರಪ್ಪನವರು ಕೋಕ್ ಕೊಡಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ಮಾಡಿದ್ರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಬರ್ತಾ ಇದೆ ಅಂದರೆ ಪ್ರಮುಖವಾಗಿ ಅಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನ ಕೈ ಬಿಡಬೇಕು ಶಶಿಕಲಾ ಜೊಲ್ಲೆ ಕೈ ಬಿಡಬೇಕು ಚೌಹಾಣ್ ಆಗಿರ್ಬೋದು ಸಿ ಸಿ ಪಾಟೀಲ್ ಸೇರಿದಂತೆ ಕೆಲವೊಂದು ಜನನ ಕೈ ಬಿಟ್ಟರೆ ಈಗ ಆಲ್ರೆಡಿ ಒಂದು ಸಂಪುಟದಲ್ಲಿ 6 ಸ್ಥಾನಗಳು ಖಾಲಿ ಇದೆ ಸಿ ಟಿ ರವಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ 7 ಸ್ಥಾನಗಳು ಖಾಲಿ ಇದೆ 5 ಜನರನ್ನ ಸಚಿವರನ್ನ ಕೈ ಬಿಟ್ಟಿದ್ದೆ ಆಗಿದ್ದಲ್ಲಿ ಅಲ್ಲಿ 12 ಸ್ಥಾನಗಳು ಖಾಲಿ ಆಗುತ್ತೆ 12 ಸ್ಥಾನದಲ್ಲಿ ಕೆಲವೊಂದಿಷ್ಟು ಸ್ಥಾನಗಳನ್ನು ಖಾಲಿ ಇಟ್ಟು ಮಿಕ್ಕ ಸ್ಥಾನಗಳನ್ನು ತುಂಬಿಕೊಬೇಕು ಅಂತಕ್ಕಂಥ ಒಂದು ಚಿಂತನೆ ಯಡಿಯೂರಪ್ಪನಲ್ಲಿದೆ ಹಾಗಾಗಿ ಕೂಡ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಯಡಿಯೂರಪ್ಪನವರು ದೆಹಲಿ ಹೋಗ್ತಾ ಇದ್ದಾರೆ ವರಿಷ್ಠ ಜೊತೆ ಮಾತನಾಡಲಿದ್ದಾರೆ ಅದಕ್ಕಿಂತ ಮುಂಚಿತವಾಗಿ 10:30 ಏನು ಕ್ಯಾಬಿನೆಟ್ ಸಭೆ ಇದೆ ಆ ಸಭೆಯಲ್ಲಿ ಕೂಡ ಒಂದು ತಮ್ಮ ಸಹೋದ್ಯೋಗಿಗಳ ಜೊತೆ ಯಡಿಯೂರಪ್ಪನವರು ವಿಸ್ತೃತವಾಗಿರ್ತಕ್ಕಂಥ ಒಂದು ಚರ್ಚೆ ಮಾಡಿನೇ ದೆಹಲಿ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ ಹರೀಶ್ ಲೆಟ್ಸ್ ವೇಟ್ ಅಂಡ್ ವಾಚ್ ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್